ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಪಾಕಶಾಲೆ ಚಾನಲ್. ಇವತ್ತಿನ ರೆಸಿಪಿ ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಗೋಧಿ ಹಿಟ್ಟಿನಲ್ಲಿ ಮಂಗಳೂರು ಬನ್ಸು ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮಂಗಳೂರು ಬನ್ಸು ಮಾಡುವ ವಿಧಾನ: ಏಲಕ್ಕಿ ಬಾಳೆಹಣ್ಣು ಆರು ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ ಒಂದು ಬೌಲಿಗೆ ಹಾಕಿ ಎರಡು ಸ್ಪೂನು ಸಕ್ಕರೆ ಹಾಕಿ ಬಾಳೆಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಾಕಿ, ಇಲ್ಲ ಅಂದರೆ ಕೈಯಲ್ಲಿ ಬೇಕಾದರೂ ಚೆನ್ನಾಗಿ ಕಿವುಚ್ಕೊಳ್ಳಿ. ಸ್ಪೂನಲ್ಲಿ ಬೇಕಾದರೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಬಾಳೆಹಣ್ಣು. ಬಾಳೆಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ಥರ ಮಾಡ್ಕೊಳ್ಳಿ, ಪೇಸ್ಟ್ ಥರ ಆಗಿದೆ. ಎರಡು ಕಪ್ಪು ಗೋಧಿ ಹಿಟ್ಟು ಹಾಕಿ, ಕಾಲು ಸ್ಪೂನು ಉಪ್ಪು ಹಾಕಿ, ಕಾಲು ಸ್ಪೂನು ಅಜ್ವಾನ ಹಾಕಿ, ಅರ್ಧ ಸ್ಪೂನು ಜೀರಿಗೆ ಹಾಕಿ, ಕಾಲು ಸ್ಪೂನು ಅಡುಗೆ ಸೋಡಾ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಾಳೆಹಣ್ಣಿನ ಪೇಸ್ಟ್ ಇರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ಜಿಗುಟು ಜಿಗುಟಾಗಿ ಬಂದಿದೆ ಅಲ್ಲ, ಈಗ ಕಾಲು ಕಪ್ಪು ಮೊಸರು ಹಾಕಿ ಈಗ ಚೆನ್ನಾಗಿ ಕಲಸ್ಕೊಳ್ಳಿ. ಚೆನ್ನಾಗಿ ನಾದಬೇಕು, ಗಟ್ಟಿಯಾದರೆ ಮೊಸರು ಹಾಕ್ಕೊಳ್ಳಿ, ನೀರಾದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ, ಸಾಫ್ಟ್ ಆಗಬೇಕು. ಚೆನ್ನಾಗಿ ನಾದಬೇಕು, ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ಇದು ನೆನೆಸೋದೇ ಬೇಡ, ಹಾಗೆ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ, ಸಾಫ್ಟ್ ಆಗೋವರೆಗೂ ನಾದ್ಕೊಳ್ಳಿ. ಈಗ ಸಾಫ್ಟ್ ಆಗಿದೆ, ಈ ಥರ ಆಗಬೇಕು. ಈ ಥರ ರಬ್ಬರ್ ಥರ ಬರಬೇಕು ಈ ಥರ ಹೇಳಿದ್ರೆ. ಈಗ ಸ್ವಲ್ಪ ನಾದ್ಕೊಳ್ಳಿ. ಈಗ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ, ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ, ಎಲ್ಲವೂ ಅದೇ ಥರ ಮಾಡಿಟ್ಕೊಳ್ಳಿ. ನಾನು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ, ಸ್ವಲ್ಪ ತಟ್ಕೊಳ್ಳಿ, ಚಿಕ್ಕದಾಗಿ ಲಟ್ಸ್ಕೊಳ್ಳಿ. ದಪ್ಪ ಲಟ್ಸ್ಕೊಳ್ಬೇಕು, ತಳ್ಳಗೆ ಲಟ್ಸಬಾರ್ದು. ದಪ್ಪ ಲಟ್ಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ಸು. ಎಲ್ಲವೂ ಲಟ್ಸಿ ಪ್ಲೇಟ್ಗೆ ಹಾಕ್ಕೊಳ್ಳಿ. ಎಲ್ಲವೂ ಅದೇ ಥರ ಲಟ್ಸಿ ಪ್ಲೇಟ್ಗೆ ಹಾಕಿ ನಾನು ಎಲ್ಲವೂ ಲಟ್ಸಿ ಹಾಕ್ಕೊಂಡಿದ್ದೀನಿ. ಈ ಥರ ಲಟ್ಸ್ಕೊಳ್ಳಿ, ಇಷ್ಟು ದಪ್ಪ ಇರಬೇಕು. ಈಗ ಆಯಿಲ್ ಬಿಸಿ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ, ಈಗ ಹಾಕಿ ಆಯಿಲು ಮೇಲೆ ಹಾಕಿ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ಸು. ಚೆನ್ನಾಗಿ ಹಾಕಬೇಕು ಆಯಿಲು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಉಬ್ಬಿದೆ, ಈ ಥರ ಉಬ್ಬಿ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ, ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಪ್ಲೇಟಿಗೆ ತೆಗೆದಾಕಿ ಎಲ್ಲವೂ ಅದೇ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಇದು ಹಾಗೇನೂ ತಿನ್ಬೋದು, ಚಟ್ನಿ ಏನು ಬೇಕಂತ ಇಲ್ಲ, ಬೇಕಾದರೆ ಚಟ್ನಿ ಜೊತೆಗೂ ತಿನ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲವೂ ಅದೇ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ, ತೆಗೆದು ಪ್ಲೇಟಿಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಂಗಳೂರು ಬನ್ಸು ರೆಡಿಯಾಗಿದೆ. ನಾನು ಕೊಕೊನಟ್ ಚಟ್ನಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಬಾಯ್ ಬಾಯ್.